ಹಾಯ್ ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಮಾಹಿತಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಜಿಯೋ ಏನಿದೆ ತಂದು ಪ್ಲಾನ್ ಬಗ್ಗೆ ಇಲ್ಲಿ ಕೆಲವೊಂದು ಚೇಂಜಸ್ ಅನ್ನ ಮಾಡಿದೆ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ಒಂಥರ ಇದು ನ್ಯೂ ಇಯರ್ ಆಫರ್ ಇದ್ದಂಗೆ. ಈ ಓಲ್ಡ್ ಪ್ಯಾಕೇಜ್ ಅಲ್ಲಿ ಅದ್ರ ಪ್ರೈಸ್ ಎಷ್ಟಿತ್ತು, ಮತ್ತೆ ಅಲ್ಲಿ ಎಷ್ಟು ಡಾಟಾ ಬರ್ತಿತ್ತು, ಎಷ್ಟು SMS ಬರ್ತಿತ್ತು, ಮತ್ತೆ ಕಾಲ್ ಸಂಬಂಧಪಟ್ಟಂಗೆ ಅಲ್ಲಿ ಏನೇನು ಡೀಟೇಲ್ಸ್. ಹೊಸ ಪ್ಲಾನ್ ಅಲ್ಲಿ ಫ್ರೆಂಡ್ಸ್ ಇಲ್ಲಿ ಸಾಕಷ್ಟು ಒಂದು ಜಿಯೋ ಏನಿದೆ ಅದು ಪ್ರೈಸ್ ಆಗಿರ್ಬೋದು, ಮತ್ತೆ ಇನ್ನು ಉಳಿದಂತಹ ಕಂಟೆಂಟ್ ಆಗಿರ್ಬೋದು, ಇಲ್ಲಿ ಸಾಕಷ್ಟು ಚೇಂಜಸ್ ನ ಮಾಡಿದೆ ಅಂತ ಹೇಳ್ಬೋದು ಜಿಯೋ. ಹೌದು ಫ್ರೆಂಡ್ಸ್, ಆಲ್ರೆಡಿ ಈಗ ಡಿಸೆಂಬರ್ ತಿಂಗಳು ಅಥವಾ ಈ ನ್ಯೂ ಇಯರ್ ಏನಿದೆ ಅದು ಪ್ಲಾನ್ ಏನಿದೆ ಕಂಪ್ಲೀಟ್ ಆಗಿ ಚೇಂಜಸ್ ನ ಮಾಡಿದೆ ಅಂತ ಹೇಳ್ಬೋದು. ಇದು ಅಷ್ಟು ಕಂಪನಿ ಅಂದ್ರೆ ಏರ್ಟೆಲ್ ಆಗಿರ್ಬೋದು, ಜಿಯೋ ಆಗಿರ್ಬೋದು, ಮತ್ತೆ ವಡಾಫೋನ್, ಐಡಿಯಾ, ಇಬ್ಬರು ಕೂಡ ಕಂಪನಿ ಇಲ್ಲಿ ಪ್ಲಾನ್ ಬಗ್ಗೆ ಇಲ್ಲಿ ಚೇಂಜಸ್ ನ ಮಾಡಿದಾರೆ ಅಂತ ಹೇಳ್ಬೋದು. ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ಪೆಷಲಿ ಜಿಯೋ ಸಂಬಂಧಪಟ್ಟಂಗೆ ನಿಮಗೆ ಇಲ್ಲಿ ಪ್ಲಾನ್ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಓಲ್ಡ್ ಪ್ಲಾನ್ ಹಾಗೂ ಇಲ್ಲಿ ಹೊಸ ಪ್ಲಾನ್ಗೆ ಏನು ಡಿಫರೆನ್ಸ್ ಇದೆ, ಮತ್ತೆ ಇಲ್ಲಿ ಏನೆಲ್ಲ ಒಂದು ಪ್ರೈಸ್ ಅಲ್ಲಿ ಚೇಂಜಸ್ ಮಾಡಿದೆ ಅಂತ ನಿಮಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಹೌದು ಫ್ರೆಂಡ್ಸ್, ಸ್ಟಾರ್ಟಿಂಗ್ ನೋಡೋಣ. ಈಗ ಫೇಮಸ್ ರೀಚಾರ್ಜ್ ಬಗ್ಗೆ ಜಿಯೋ ಅಲ್ಲಿ 75 rupees ರೀಚಾರ್ಜ್ ಮಾಡಿದ್ರು ಕೂಡ ಲಿಮಿಟ್ ಟೋಟಲ್ ಆಗಿ 28 ದಿವಸ ಏನಾದ್ರು ವ್ಯಾಲಿಡಿಟಿ ಸಿಗ್ತಾ ಇತ್ತು ಅಂತ ಹೇಳ್ಬೋದು. 28 ದಿವಸ ವ್ಯಾಲಿಡಿಟಿ ಸಿಗುತ್ತೆ. ಲಿಮಿಟ್ ಟೋಟಲ್ ಆಗಿ 3 GB ಡಾಟಾ ಸಿಗ್ತಿತ್ತು ಒಂದು ತಿಂಗಳಿಗೆ, ಹಾಗೂ ಅನ್ಲಿಮಿಟೆಡ್ ವಾಯ್ಸ್ ಕಾಲ್ ಹಾಗೂ 50 SMS ಇಲ್ಲಿ ನಿಮಗೆ ಸಿಗ್ತಾ ಇತ್ತು. ಹೌದು ಫ್ರೆಂಡ್ಸ್, ಇನ್ನು ಇದರಲ್ಲಿ ಹೊಸ ಪ್ಲಾನ್ ಅಲ್ಲಿ ನೋಡಿದ್ರೆ ಫ್ರೆಂಡ್ಸ್, ಇದರ ಪ್ರೈಸ್ ಬಂದು ಇಲ್ಲಿ ನಿಮಗೆ 91 rupees ಇಲ್ಲಿ ನಿಮಗೆ ಒಂದು ಪ್ಲಾನ್ ಅಲ್ಲಿ ಹೊಸ ಪ್ಲಾನ್ ಅಲ್ಲಿ ಇಲ್ಲಿ ಚೇಂಜಸ್ ನ ಮಾಡಿದ್ರೆ ಅಂತ ಹೇಳ್ಬೋದು. ಅದಾದ್ರೆ ಫ್ರೆಂಡ್ಸ್, ಇಲ್ಲಿ 129 rupees ಇಲ್ಲಿ ನಿಮಗೆ ಮುಂಚೆ ರೀಚಾರ್ಜ್ ಮಾಡಿದ್ರೆ ಫ್ರೆಂಡ್ಸ್, ಇಲ್ಲಿ ನಿಮಗೆ ಟೋಟಲ್ ಆಗಿ 28 ದಿವಸ ಇಲ್ಲಿ ನಿಮಗೆ ವ್ಯಾಲಿಡಿಟಿ ಸಿಗ್ತಾ ಇತ್ತು. ಅದ್ರ ಜೊತೆಗೆ ಇಲ್ಲಿ 2 GB ಇಲ್ಲಿ ನಿಮಗೆ ಒಂದು ತಿಂಗಳದ್ದು 2 GB ಡಾಟಾ ಸಿಗ್ತಾ ಇತ್ತು. ಅದ್ರ ಜೊತೆಗೆ ಇಲ್ಲಿ ನಿಮಗೆ ಅನ್ಲಿಮಿಟೆಡ್ ವಾಯ್ಸ್ ಕಾಲ್ ಹಾಗೂ 300 SMS ಸಿಗ್ತಾ ಇತ್ತು. ಫ್ರೆಂಡ್ಸ್, ಇನ್ನು ಇದರಲ್ಲಿ ಹೊಸ ಪ್ಲಾನ್ ಅಲ್ಲಿ ಫ್ರೆಂಡ್ಸ್, ಇಲ್ಲಿ ನಿಮಗೆ 155 rupees ಇಲ್ಲಿ ನಿಮಗೆ ಒಂದು ಚೇಂಜಸ್ ನ ನೋಡೋದಕ್ಕೆ ಸಿಗ್ತಾ ಇದೆ. ಅದಾದ್ಮೇಲೆ ಫ್ರೆಂಡ್ಸ್, ಇಲ್ಲಿ 149 ನೋಡಿದ್ರೆ ಫ್ರೆಂಡ್ಸ್, ಇಲ್ಲಿ ನಿಮಗೆ ಟೋಟಲ್ ಆಗಿ ವ್ಯಾಲಿಡಿಟಿ ಬಂದು 24 ದಿವಸ ಏನಿದೆ ಇಲ್ಲಿ ನಿಮಗೆ ವ್ಯಾಲಿಡಿಟಿ ಸಿಗ್ತಾ ಇತ್ತು. ಅದಾದ್ಮೇಲೆ ಫ್ರೆಂಡ್ಸ್, ಇಲ್ಲಿ ನೀವು ಹೊಸ ಪ್ಲಾನ್ ಅಲ್ಲಿ ನೋಡಿದ್ರೆ ಫ್ರೆಂಡ್ಸ್, ಇಲ್ಲಿ ನಿಮಗೆ 179 rupees ಇಲ್ಲಿ ನಿಮಗೆ ಒಂದು ಚೇಂಜಸ್ ಅನ್ನು ನೋಡೋದಕ್ಕೆ ಸಿಗುತ್ತೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ಈ ಪ್ಲಾನ್ ಅಲ್ಲಿ ನಿಮಗೆ ಡೈಲಿ 1 GB ಡಾಟಾ ಸಿಗುತ್ತೆ, ಹಾಗೂ ಅನ್ಲಿಮಿಟೆಡ್ ವಾಯ್ಸ್ ಕಾಲ್ ಹಾಗೂ 100 SMS ಏನೇ ಡೈಲಿ ಇಲ್ಲಿ ನಿಮಗೆ ಸಿಗ್ತಾ ಇದೆ. 199 rupees ನ ನೋಡಿದ್ರೆ ಫ್ರೆಂಡ್ಸ್, ಇಲ್ಲಿ ನಿಮಗೆ ವ್ಯಾಲಿಡಿಟಿ ಬಂದು 28 ದಿವಸ ಅಲ್ಲಿ ವ್ಯಾಲಿಡಿಟಿ ಬರ್ತಾ ಇತ್ತು. ಅದಾದ್ರೆ ಫ್ರೆಂಡ್ಸ್, ಇಲ್ಲಿ ನಿಮಗೆ ಟೋಟಲ್ ಆಗಿ 1.5 GB ಇಲ್ಲಿ ನಿಮಗೆ ಡೈಲಿ ಅನ್ಲಿಮಿಟೆಡ್ ವಾಯ್ಸ್ ಕಾಲ್ ಹಾಗೂ ಮತ್ತೆ ಡಾಟಾ ಆಗಿರ್ಬೋದು, ಮತ್ತೆ 100 SMS ಸಿಗ್ತಾ ಇತ್ತು. ಇನ್ನು ಇದರಲ್ಲಿ ಹೊಸ ಪ್ಲಾನ್ ಅಲ್ಲಿ ನೋಡಿದ್ರೆ ಫ್ರೆಂಡ್ಸ್, ಇಲ್ಲಿ 239 rupees ಇಲ್ಲಿ ನಿಮಗೆ ಒಂದು ರೇಟ್ ನ ಇಲ್ಲಿ ಇನ್ಕ್ರೀಸ್ ನ ಮಾಡಿದೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ಇನ್ನು 249 rupees ನೋಡಿದ್ರೆ ಓಲ್ಡ್ ಪ್ಲಾನ್ ನೋಡಿದ್ರೆ ಫ್ರೆಂಡ್ಸ್, ಇಲ್ಲಿ ನಿಮಗೆ ಟೋಟಲ್ ಆಗಿ 28 ದಿವಸ ವ್ಯಾಲಿಡಿಟಿ ಸಿಗ್ತಾ ಇತ್ತು. ಇಲ್ಲಿ ನಿಮಗೆ ಡೈಲಿ 2 GB ಡಾಟಾ ಹಾಗೂ ಅನ್ಲಿಮಿಟೆಡ್ ವಾಯ್ಸ್ ಕಾಲ್ ಮತ್ತೆ 100 SMS ಸಿಗ್ತಾ ಇತ್ತು. ಫ್ರೆಂಡ್ಸ್, ಇನ್ನು ಹೊಸ ಪ್ಲಾನ್ ಅಲ್ಲಿ ನೋಡಿದ್ರೆ ಫ್ರೆಂಡ್ಸ್, ಇಲ್ಲಿ ನಿಮಗೆ 299 rupees ಇಲ್ಲಿ ನಿಮಗೆ ಒಂದು ಪ್ಲಾನ್ ನೋಡೋದಕ್ಕೆ ಸಿಗ್ತಾ ಇದೆ. ಅದೇ ಫ್ರೆಂಡ್ಸ್, ಇನ್ನು ಫೇಮಸ್ ರೀಚಾರ್ಜ್ ಪ್ಲಾನ್ ಬಗ್ಗೆ ಹೇಳ್ಬೇಕಂದ್ರೆ ಏನಿದೆ 399. ಹೌದು ಫ್ರೆಂಡ್ಸ್, ಸಾಕಷ್ಟು ಯೂಸರ್ಸ್ ಈ ಪ್ಲಾನ್ ನ ತುಂಬಾ ಇಷ್ಟಪಟ್ಟು ಮಾಡುವಂತ ಪ್ಲಾನ್ ಅಂತ ಹೇಳ್ಬೋದು. ಇಲ್ಲಿ ನಿಮಗೆ 56 days ಒಂದು ವ್ಯಾಲಿಡಿಟಿ ಸಿಗ್ತಾ ಇತ್ತು. ಅದಾದ್ರೆ ಫ್ರೆಂಡ್ಸ್, ಇಲ್ಲಿ ನಿಮಗೆ ಡೈಲಿ 1.5 GB ಹಾಗೂ ಅನ್ಲಿಮಿಟೆಡ್ ವಾಯ್ಸ್ ಕಾಲ್ ಹಾಗೂ 100 SMS ಸಿಗ್ತಾ ಇತ್ತು. ಫ್ರೆಂಡ್ಸ್, ಇದರ ಈ ಒಂದು ಪ್ಲಾನ್ ನಾವು ಚೇಂಜ್ ಆಗಿದ್ದು ಇಲ್ಲಿ 479 rupees ಏನಿದೆ ಇಲ್ಲಿ ಒಂದು ನಿಮಗೆ ಹೊಸ ಪ್ಲಾನ್ ಅಲ್ಲಿ ನಿಮಗೆ ನೋಡೋದಕ್ಕೆ ಸಿಗ್ತಾ ಇದೆ. 479 rupees 444 rupees ನೀವು ಇಲ್ಲಿ ಓಲ್ಡ್ ಪ್ಲಾನ್ ಅಲ್ಲಿ ನೀವು ರೀಚಾರ್ಜ್ ಮಾಡಿದ್ರೆ ಫ್ರೆಂಡ್ಸ್, ಇಲ್ಲಿ ನಿಮಗೆ 56 GB ವ್ಯಾಲಿಡಿಟಿ ಸಿಗ್ತಾ ಇತ್ತು. ನಿಮಗೆ ಡೈಲಿ 2 GB ಡಾಟಾ ಹಾಗೂ ಅನ್ಲಿಮಿಟೆಡ್ ವಾಯ್ಸ್ ಕಾಲ್ ಮತ್ತೆ 100 SMS ಸಿಗ್ತಾ ಇತ್ತು. ಫ್ರೆಂಡ್ಸ್, ಇನ್ನು ಹೊಸ ಪ್ಲಾನ್ ಅಲ್ಲಿ ನೋಡಿದ್ರೆ ಫ್ರೆಂಡ್ಸ್, ಈ ಪ್ಲಾನ್ ಚೇಂಜ್ ಆಗಿರೋದಂದ್ರೆ 533 rupees ಇಲ್ಲಿ ನಿಮಗೆ ಒಂದು ಪ್ಲಾನ್ ಇಲ್ಲಿ ಚೇಂಜಸ್ ನ ಆಗಿದೆ. ಅಂದ್ರೆ ಟೋಟಲ್ ಆಗಿ ಅರೌಂಡ್ 600 rupees ಇಲ್ಲಿ ನಿಮಗೆ ಒಂದು ಇನ್ನು ಓಲ್ಡ್ ಪ್ಲಾನ್ ನೋಡಿದ್ರೆ ಫ್ರೆಂಡ್ಸ್, ಇಲ್ಲಿ ನಿಮಗೆ 329 rupees ಪ್ಲಾನ್ ಏನಿತ್ತು ಅದು ಈಗ 84 day ವ್ಯಾಲಿಡಿಟಿ ಏನಿತ್ತು. ಅಲ್ಲಿ ನಿಮಗೆ ಟೋಟಲ್ ಆಗಿ 6 GB ಡಾಟಾ ಸಿಗ್ತಾ ಇತ್ತು. ಅದರ ಜೊತೆಗೆ ಇಲ್ಲಿ ನಿಮಗೆ ಅನ್ಲಿಮಿಟೆಡ್ ವಾಯ್ಸ್ ಕಾಲ್ ಹಾಗೂ 1000 SMS ಸಿಗ್ತಾ ಇತ್ತು. ಫ್ರೆಂಡ್ಸ್, ಇನ್ನು ಈ ಪ್ಲಾನ್ ನ ಇಲ್ಲಿ ಬಂದು ನಿಮಗೆ ಟೋಟಲ್ ಆಗಿ ಇಲ್ಲಿ ನಿಮಗೆ 395 rupees ಇಲ್ಲಿ ನಿಮಗೆ ಪ್ಲಾನ್ಸ್ ಬರ್ತಾ ಇದೆ. ಅದಾದ್ಮೇಲೆ ಫ್ರೆಂಡ್ಸ್, ಇಲ್ಲಿ ನಿಮಗೆ 555 ಪ್ಲಾನ್ ನೋಡಿದ್ರೆ ಫ್ರೆಂಡ್ಸ್, ಇಲ್ಲಿ 84 days ವ್ಯಾಲಿಡಿಟಿ ಸಿಗ್ತಾ ಇತ್ತು. ಹಾಗೂ ಇಲ್ಲಿ ನಿಮಗೆ ಡೈಲಿ 1.5 GB ಇಲ್ಲಿ ಡಾಟಾ ಸಿಗ್ತಾ ಇತ್ತು. ಅದ್ರ ಜೊತೆಗೆ ಅಲ್ಲೇ ಅನ್ಲಿಮಿಟೆಡ್ ವಾಯ್ಸ್ ಕಾಲ್ ಹಾಗೂ 100 SMS ಸಿಗ್ತಾ ಇತ್ತು. ಫ್ರೆಂಡ್ಸ್, ಈ ಪ್ಲಾನ್ ನೋಡಿದ್ರೆ ಫ್ರೆಂಡ್ಸ್, ಇಲ್ಲಿ ನಿಮಗೆ ಇದು 666 ಏನಿದೆ ಪ್ಲಾನ್ ಆಗಿದೆ ಅಂತ ಹೇಳ್ಬೋದು. 666 ಇದೆ ಈ ಒಂದು ಪ್ಲಾನ್ ನ ಒಂದು ಹೊಸ ಪ್ಲಾನ್ ಅಲ್ಲಿ ಒಂದು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅದಾದ್ರೆ ಫ್ರೆಂಡ್ಸ್, ಇಲ್ಲಿ ನಿಮಗೆ 1299 rupees ಇಲ್ಲಿ ನೀವು ರೀಚಾರ್ಜ್ ಮಾಡಿದ್ರೆ ಕೂಡ ಟೋಟಲ್ ಆಗಿ ಇಲ್ಲಿ ನಿಮಗೆ 336 days ಇಲ್ಲಿ ನಿಮಗೆ ವ್ಯಾಲಿಡಿಟಿ ಸಿಗ್ತಾ ಇತ್ತು. ಇಲ್ಲಿ ಈ ಟೋಟಲ್ ಆಗಿ ನಿಮಗೆ ಇಲ್ಲಿ 24 GB ಡಾಟಾ ಸಿಗ್ತಾ ಇತ್ತು, ಹಾಗೂ ಅನ್ಲಿಮಿಟೆಡ್ ವಾಯ್ಸ್ ಕಾಲ್ ಸಿಗ್ತಾ ಇತ್ತು. ಅದ್ರ ಜೊತೆಗೆ ಇಲ್ಲಿ ನಿಮಗೆ 3600 SMS ಸಿಗ್ತಾ ಇತ್ತು. ಫ್ರೆಂಡ್ಸ್, ಇನ್ನು ಹೊಸ ಪ್ಲಾನ್ ನೋಡಿದ್ರೆ ಫ್ರೆಂಡ್ಸ್, ಈ ಪ್ಲಾನ್ ಬಂದು ಇಲ್ಲಿ ನಿಮಗೆ ಅರೌಂಡ್ 1600 rupees 1600 rupees ಇಲ್ಲಿ ನಿಮಗೆ ಪ್ಲಾನ್ ನ ಬರ್ತಾ ಇದೆ. ಹೌದು ಫ್ರೆಂಡ್ಸ್, ಅದೇ ತರ ಇಲ್ಲಿ ನಿಮಗೆ ಯಾವ ತರ ಒಂದು ಇಲ್ಲಿ ಓಲ್ಡ್ ಪ್ಲಾನ್ ಇತ್ತು, ಓಲ್ಡ್ ಪ್ಲಾನ್ ಅಲ್ಲಿ ಏನಿತ್ತು, ಆ ಓಲ್ಡ್ ಪ್ಲಾನ್ ನ ಬಿಟ್ಟು ಈಗ ಹೊಸ ಪ್ಲಾನ್ ಏನಿದೆ ಜಿಯೋ ಇಲ್ಲಿ ರೇಟ್ ಏನಿದೆ ಅಥವಾ ಪ್ರೈಸ್ ರೇಂಜ್ ಏನಿದೆ ಇಲ್ಲಿ ಇನ್ಕ್ರೀಸ್ ಮಾಡಿದೆ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ಇಲ್ಲಿ ಕೆಲವೊಂದು SMS ಹಾಗೂ ಡಾಟಾ ಅಲ್ಲಿ ಫೋನ್ ಕಾಲ್ ಅಲ್ಲಿ ಚೇಂಜಸ್ ಆಗಿರ್ಬೋದು. ಬಟ್ ಆದ್ರೆ ರೇಟ್ ಅಲ್ಲಿ ಅಥವಾ ಅದ್ರದ್ದು ಪ್ರೈಸ್ ಅಲ್ಲಿ ಡೆಫಿನೆಟ್ಲಿ ಬಹಳ ಒಂದು ಚೇಂಜಸ್ ನ ಮಾಡಿದೆ ಅಂತ ಹೇಳ್ಬೋದು ಜಿಯೋ. ಒಂದು ವೇಳೆ ನೀವು ಇಲ್ಲಿ ಆಡ್ ಆನ್ ನೋಡಿದ್ರೆ ಫ್ರೆಂಡ್ಸ್, ಇಲ್ಲಿ ಆಡ್ ಆನ್ ಅಲ್ಲಿ ಕೂಡ ಇಲ್ಲಿ ನಿಮಗೆ ಅರೌಂಡ್ 51 rupees ಇತ್ತು. ಈಗ ಇದರಲ್ಲಿ ಹೊಸ ಪ್ಲಾನ್ ಅಲ್ಲಿ ನಿಮಗೆ 61 rupees ಇಲ್ಲಿ ನಿಮಗೆ ಒಂದು ಪ್ಲಾನ್ ಅಲ್ಲಿ ಬರ್ತದೆ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ಪ್ರತಿಯೊಂದು ಇಲ್ಲಿ ಜಿಯೋ, ಏರ್ಟೆಲ್, ವಡಾಪ್
ಶೇರ್ ಮಾಡೋಣ ಕೂಡ ಮರಿಬೇಡಿ. ಮತ್ತೆ ಮೀಟ್ ಮಾಡ್ತೀನಿ ಈ ತರ ಇಂಟ್ರೆಸ್ಟಿಂಗ್ ಕೂಡ ಸರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಟಾಟಾ.